ಫೈನಲ್ ಪರೀಕ್ಷೆಗಳು ಇದ್ರವರೆಗುವೆ ಯಾವತ್ತು ಯಾರೇ ಅಬ್ಸೆಂಟ್ ಆದರೂ ಮತ್ತೆ ಕೊಡುವಂಥ ಪದ್ಧತಿ ಇಲ್ಲ ಮತ್ತೆ ತಗೋಬೇಕು ಅಂದ್ರೆ ಅದು ಮಿಡ್ ಟೈಮ್ ಅಲ್ಲಿ ಮತ್ತೆ ಇದರಲ್ಲಿ ಪೂರಕ ಪರೀಕ್ಷೆಯಲ್ಲೇ ತಗೋಬೇಕೇ ಹೊರತು ಈ ಪರೀಕ್ಷೆಗಳಲ್ಲಿ ಅವಕಾಶ ಇಲ್ಲ ಯಾ ನಾನು ಹೇಳ್ತೀರಿದ ಹಿಜಾಬಿನ ವಿಷಯ ಅಂತ ಅಲ್ಲ ಯಾರೇ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಬರದೇ ಇದ್ರೆ ಅವನಿಗೆ ಮತ್ತೆ ಎಕ್ಸಾಮಿನ ಅವಕಾಶ ಇಲ್ಲ ಕೊನೆಯ ಪ್ರಶ್ನೆ ಇದೆಲ್ಲವನ್ನು ನೋಡ್ತಿದ್ರೆ ಯಾರೋ ಹಿಂದೆ ನಿಂತು ಮಾಡಿಸ್ತಿದ್ದಾರೆ ಅನ್ನುವಂಥ ಅನುಮಾನ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಆ ಕಾಣದ ಶಕ್ತಿಗಳನ್ನು ನಿಯಂತ್ರಣ ಮಾಡ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಮುಂದೆ ಈ ರೀತಿಯಾದಂತಹ ಗಲಾಟೆಗಳು ಬರದೇ ರೀತಿಯಾಗಿ ಏನಾದರೂ ಒಂದು ಪ್ರಬಲವಾದಂತಹ ಕಾನೂನುಗಳನ್ನು ತೆಗೆದುಕೊಳ್ತೀವಿ ಎರಡು ಪ್ರಶ್ನೆ ಖಂಡಿತ ಎರಡನೇದು ತಾವು ಕೇಳ್ತಿರುವಂಥ ಪ್ರಶ್ನೆಗೆ ಖಂಡಿತ ನಾನು ಇದನ್ನು ತುಂಬ ಸಲ ಸ್ಪಷ್ಟೀಕರಿಸಿದ್ದೀನಿ ನನ್ನಂತೂ ಸಹಿತ ಹೈಕೋರ್ಟಿನಲ್ಲಿ ಕೇಸ್ನ ಫೈಟ್ ಮಾಡುವಂಥ ಶಕ್ತಿ ಇಲ್ಲ ಅಂಥ ಟೈಮಲ್ಲಿ ಸಾಮಾನ್ಯ ಮನೆತನದ ಬ್ಯಾಗ್ರೌಂಡಿಂದ ಬಂದಿರುವಂಥ ಹೆಣ್ಮಕ್ಕಳು ಆರಾರು ಏಳು ಏಳು ಜನ ಸುಪ್ರೀಂ ಕೋರ್ಟಿನ ಸೀನಿಯರ್ ಅಡ್ವೊಕೇಟ್ಸ್ನ ಕರ್ಕೊಂಬಂದು ಇಲ್ಲಿ ಆರ್ಗ್ಯೂ ಮಾಡ್ತಾರೆ ಇಲ್ಲಿಂದ ಜಡ್ಜ್ಮೆಂಟೇ ಬರೋದಕ್ಕಿಂತ ಮುಂಚೆ ನಾವಿಲ್ಲಿ ನಮಗೆ ನ್ಯಾಯ ಸಿಗದೆ ಇದ್ದರೆ ಅಂದರೆ ನ್ಯಾಯ ಇವ್ರ ಪ್ರಕಾರ ನ್ಯಾಯ ಅಂದರೆ ಇವರೇ ಏನು ಹೇಳ್ತಾರೋ ಅದನ್ನೇ ಹೇಳಿದ್ರೆ ನ್ಯಾಯ ಈ ದೇಶದ ಕಾನ್ಸ್ಟಿಟ್ಯೂಷನ್ ಹೇಳೋದು ಇವ್ರಿಗೆ ನ್ಯಾಯ ಅಲ್ಲ ಈ ದೇಶದ ಕಾನ್ಸ್ಟಿಟ್ಯೂಷನ್ ಪ್ರಕಾರದಂಥ ರಚನೆ ಆದಂಥ ಹೈಕೋರ್ಟ್ ಹೇಳೋದು ಇವ್ರ ನ್ಯಾಯ ಅಲ್ಲ ಇವ್ರಿಗೆ ತಾವೇನು ಹೇಳ್ತಾರೋ ಅದನ್ನು ನ್ಯಾಯ ಅನ್ನುವಂಥದ್ದು ಇದು ದೇಶದ ಸಮಾಜಕ್ಕೆ ಇದೊಂದು ಎಚ್ಚರಿಕೆ ಗಂಟೆ ಈ ಮಕ್ಕಳು ಹದಿನೈದು ಹದಿನಾರು ವರ್ಷದ ಮಕ್ಕಳು ಮಾತಾಡ್ತಿರೋದು ಈ ದೇಶದ ಎಚ್ಚರಿಕೆ ಗಂಟೆ ಅಂತಲೂ ಸಹಿತ ಅನಿಸುತ್ತೆ ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದ ಮಾಡೋದು ತಪ್ಪು ಅಂತ ನಾನು ಯಾವಾಗಲೂ ಹೇಳ್ತಿಲ್ಲ ಆದರೆ ಈ ಕೋರ್ಟು ನ್ಯಾಯವಾಗಿ ಕೊಟ್ಟಿಲ್ಲ ಈ ಕೋರ್ಟಿನ ಜಡ್ ಕೋರ್ಟೆ ಜಡ್ಜ್ಮೆಂಟ್ ಬಗ್ಗೆ ಮಾತಾಡುವಂಥದ್ದು ನನಗನ್ಸಿದ್ದು ಇದು ಎಲ್ಲೋ ಲಾಲೆಸ್ನೆಸ್ ಸೃಷ್ಟಿ ಮಾಡೋದಕ್ಕೆ ಹೊರಟಿರುವಂಥ ಒಂದಷ್ಟು ಸಂಘಟನೆಗಳು ಇದರ ಹಿಂಭಾಗದಲ್ಲಿ ಇದೆ ಅಂತ ಅನಿಸುತ್ತೆ ಸುಪ್ರೀಂ ಕೋರ್ಟ್ ಡೆಲ್ಲಿಗೆ ಹೋಗಿ ಬರೋದಕ್ಕೆ ಖರ್ಚು ಎಲ್ಲಪ್ಪ ಮೇಂಟೈನ್ ಮಾಡೋದು ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಫೈಟ್ ಮಾಡಿ ಸಿ ಸುಪ್ರೀಂ ಕೋರ್ಟಿನ ಸೀನಿಯರ್ ಜಡ್ಜ್ಗಳ ಎಲ್ಲಿ ಅಡ್ವೊಕೇಟ್ಸ್ನಲ್ಲಿ ಇಡ್ತೀವಿ ಅಂತ ಅವ್ರು ಹೇಳ್ತಿರೋದನ್ನು ನೋಡಿದ್ರೆ ಇದು ಒಂದು ಎರಡು ಸಂಘಟನೆ ಅಲ್ಲ ಈ ದೇಶದಲ್ಲಿ ಒಂದು ಬೇರೆ ಥರದ ವಾತಾವರಣ ಸೃಷ್ಟಿ ಮಾಡುವಂಥ ಅನೇಕ ಸಂಘಟನೆಗಳು ಇದು ಹಿಂದುಗಡೆ ಕಾಣುತ್ತೆ ಮತ್ತು ಕಾಂಗ್ರೆಸ್ಸಿಂದ ಒಂದಷ್ಟು ನಾಯಕರು ಸಹಿತ ಈ ಕೇಸನ್ನು ಸುಪ್ರೀಂ ಕೋರ್ಟಲ್ಲಿ ತಗೊಂಡೋಗಿ ಮುಂಚೆನೆ ಹೈಕೋರ್ಟಲ್ಲಿ ಬೇಡ ಸುಪ್ರೀಂ ಕೋರ್ಟಲ್ಲೇ ವಾದನೆ ಮಾಡ್ತೀವಿ ಅಂತೆಲ್ಲ ತಗೊಂಡೋಗಿದ್ದು ನೋಡಿದ್ರೆ ಇದ್ರ ಹಿಂದುಗಡೆ ಬರೀ ಆ ಸಂಘಟನೆಗಳೆಲ್ಲ ಈ ಥರದ ಒಂದು ದೊಡ್ಡ ನ್ಯಾಷನಲ್ ಸಂಘಟನೆಯನ್ನು ಅನ್ನೋ ಅನ್ನೋದು ಅನುಮಾನ ನಮ್ಗೆ ಬರುತ್ತೆ ಸರ್ ಇದನ್ನು ನಿಯಂತ್ರಣ ಮಾಡೋಕ್ಕೆ ಕ್ರಮ ಆಗುತ್ತೆ ಮತ್ತೆ ಒಂದು ಒಂದು ಸಿಸ್ಟಮ್ ಒಂದು ಕಾನೂನನ್ನು ಸರ್ಕಾರ ತರುತ್ತೆ ಖಂಡಿತ ನಿನ್ನೆ ಅಬ್ ಸರ್ಕಾರ ಕೋರ್ಟಿನ ಅಬ್ಸರ್ವೇಷನ್ನಲ್ಲೂ ಅದೊಂಚೂರು ಕಂಡಿದ್ದಾರೆ ಅವ್ರಿಗೆ ಅವ್ರಿಗೂ ಅನುಮಾನ ಶುರುವಾಗಿದೆ ಅದರಿಂದ ನಮ್ಮ ಹೋಮ್ ಡಿಪಾರ್ಟ್ಮೆಂಟು ಇದನ್ನು ತುಂಬ ಆಗಿ ತಗೊಳ್ಳುತ್ತೆ ಹೈಕೋರ್ಟಿನ ಅಬ್ಸರ್ವೇಷನನ್ನು ಪಾ ಸ್ಟಡಿ ಮಾಡಿ ಸೂಕ್ತ ಕ್ರಮವನ್ನು ತಗೊಳ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್